ನಮಸ್ತೆ ವೀಕ್ಷಕರೇ ಮೇಕನರಾಜ್ ಅವರ ಎರಡನೆಯ ಮದುವೆಯ ಬಗ್ಗೆ ಒಂದು ದೊಡ್ಡ ಕುಲಾಸೆ ಆಗಿದೆ ಹಾಗಾದರೆ ಆಗಿದ್ದಾದರೂ ಏನು ಇದೆಲ್ಲ ನೀವು ತಿಳಿಬೇಕು ಅಂದರೆ ಇವಡನ್ನು ಸಂಪೂರ್ಣವಾಗಿ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಹೌದು ವೀಕ್ಷಕರೇ ಮೇಘನರಾಜ್ ಅವರ ಬದುಕಿನಲ್ಲಿ ಒಂದು ದೊಡ್ಡ ತಿರುವು ಸಿಕ್ಕಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿಯಲ್ಲಿ ಹೌದು ವೀಕ್ಷಕರೇ ಯಾವಾಗ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಹಗಲಿ ಬಿಟ್ಟು ಹೋದರು ಅಂತಹ ಸಂದರ್ಭದಲ್ಲಿ ಮೇಘನರಾಜ್ ಅವರು ಐದು ತಿಂಗಳ ಗರ್ಭಿಣಿ ಎಲ್ಲರೂ ಸಹ ಈ ಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಅಂತ ದೇವರಲ್ಲಿ ಬೇಡಿಕೊಂಡಿದ್ದು ಉಂಟು ಯಾಕಂದ್ರೆ ಮೇಘನರಾಜ್ ಅವರು ತನ್ನ ಹೊಟ್ಟೆಯಲ್ಲಿ ಕುಡಿಯನ್ನು ಹಿಡಿಕೊಂಡು ಇತ್ತ ತನ್ನ ಗಂಡನನ್ನು ಕಳೆದುಕೊಂಡು ಅನಾಥರಾಗಿದ್ದರು ಅವರ ಸ್ಥಿತಿಯನ್ನು ನೋಡಿ ಪ್ರತಿಯೊಬ್ಬರು ಸಹ ಕಣ್ಣೀರಲ್ಲಿ ಕಣ್ಣೀರು ಹಾಕಿದ್ದು ಉಂಟು ಇಂತಹ ಅವರ ಬದುಕಿನಲ್ಲಿ ಖುಷಿಯ ಸಂಗತಿ ಹುಟ್ಟಿದ್ದು ಯಾವಾಗ ಅಂದ್ರೆ ಯಾವಾಗ ಆರ್ಯನ್ ಸರ್ಜಾ ಅವರು ಹುಟ್ಟಿದರು ಆಗಿನಿಂದ ಮೇಘನರಾಜ್ ಅವರ ಮುಖದಲ್ಲಿ ಮಂದವಾಸ ಕಾಣ ಇತ್ತ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಅವರು ಭಾಗವಹಿಸುತ್ತಾರೆ ತನ್ನ ಗಂಡ ಇಲ್ಲ ಎಂಬ ನೆನಪುಗಳು ಅವರನ್ನು ಕಾಡುತ್ತಿದ್ದರೂ ಸಹ ಆರ್ಯನ್ ರಾಜ್ ಸರ್ಜಾ ಅವರ ಮುಖವನ್ನು ನೋಡುತ್ತಾ ಅವರ ನಗುವಿನಲ್ಲೇ ತಮ್ಮ ಜೀವನವನ್ನು ಕಳೆಯುತ್ತಿದ್ದಾರೆ ಹೌದು ವೀಕ್ಷಕರೇ ಇಂತಹ ಸಂದರ್ಭದಲ್ಲಿ ಅವರು ಒಂದು ಖಾಸಗಿ ವಾಹಿನಿಗೆ ತನ್ನ ಇಂಟರ್ವ್ಯೂ ಅನ್ನು ಕೊಡಬೇಕಾದ್ರೆ ಎರಡನ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಹೌದು ನಾನು ಎರಡನ ಮದುವೆ ಬಗ್ಗೆ ನಾನು ಹೆಚ್ಚು ಮಾತನಾಡುವುದಕ್ಕಿಂತ ನನ್ನ ಅಕ್ಕ ಪಕ್ಕದವರು ಹೆಚ್ಚು ಮಾತನಾಡುತ್ತಾರೆ ನೀನು ಎರಡನೇ ಮದುವೆ ಆಗೋ ನಿನ್ನದಿನ್ನೂ ಚಿಕ್ಕ ವಯಸ್ಸು ಆರ್ಯನಿಗೂ ಸಹ ಅಪ್ಪ ಬೇಕು ಅನಿಸೋದಿಲ್ವಾ ಅವನಿಗೂ ಸಹ ಅಪ್ಪನ ಪ್ರೀತಿ ಬೇಕಲ್ಲವಾ ಅಂತ ಹೇಳ್ತಾರೆ ಇನ್ನೊಬ್ಬರು ನೀನು ಮಗನ ನಾಲ್ನೇ ಪನೆಯಲ್ಲಿ ಜೀವನ ನಡೆಸಿಕೊಂಡು ಹೋಗೋ ನಿನ್ನ ಮಗನ ಶ್ರೇಯಸ್ಸು ಅನ ಜವಾಬ್ದಾರಿ ನಿನ್ನ ಮೇಲಿದೆ ಅಂತ ಹೇಳುತ್ತಾರೆ ಇವರಿಬ್ಬರ ನಡುವೆಯಲ್ಲಿ ನನ್ನ ಮನಸ್ಥಿತಿ ಏನು ಎಂದು ಅರ್ಥನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ನಾನು ನನ್ನ ಜೀವನದಲ್ಲಿ ಚಿರು ಹೇಳಿದ ಮಾತುಗಳು ನೆನಪಿಸಿಕೊಳ್ಳುತ್ತೇನೆ ಅವರು ಈ ಜಗತ್ತು ಏನು ಹೇಳಿದರೂ ನೀನು ನಿನ್ನನ್ನು ಕೇಳಿಸಿಕೊ ನಿನ್ನ ಮನಸ್ಸಿನ ಮಾತಿನಂತೆ ನೀನು ನಡೆದುಕೋ ಅಂತ ಹೇಳಿದರು ಈಗ ನನ್ನ ಮನ ಮನಸ್ಸಿನ ಮಾತು ಹೇಳುತ್ತಿರುವುದು ಒಂದೇ ನನ್ನ ಮಗನ ಲಾಲನೆ ಪಾಲನೆ ನನಗೆ ಎರಡನೇ ಮದುವೆ ಅವಶ್ಯಕತೆ ಇಲ್ಲ ನನ್ನ ಮಗನೇ ನನ್ನ ಜೀವ ಇನ್ನು ಮುಂದೆ ನೋಡೋಣ ಇವತ್ತಿಂದು ಇವತ್ತು ನಾಳೆ ನಾಳೆಗೆ ನಾನು ನಾಳೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗುವುದಿಲ್ಲ ಇವತ್ತಿನ ಜೀವನದಲ್ಲಿ ಆರ್ಯ ನಾನು ಮಾತು ಖುಷಿಯಾಗಿದ್ದೇವೆ ಆ ಖುಷಿಯನ್ನು ಮುಂದುವರಿಸಿಕೊಂಡು ಹೋಗಲು ನಾನು ಕಷ್ಟಪಡುತ್ತೇನೆ ಅಂತ ಹೇಳುತ್ತಿದ್ದಾರೆ ಅದಲ್ಲದೆ ಈ ಮಾತನ್ನು ನಾನು ಯಾರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ ನನ್ನ ಗಂಡ ನನ್ನ ದೇವರು ಅಂತ ಹೇಳಿದ್ದಾರೆ ಅದಲ್ಲದೆ ಎಲ್ಲ ಅಫಿಷಿಯಲ್ ಮೀಡಿಯಾಗಳಲ್ಲಿ ಮತ್ತು ತನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ಯಾಟುವನ್ನು ಅರಿಬಿಟ್ಟು ನಾನಿನ್ನೂ ಯಾವುದೇ ರೀತಿಯ ಎಡನೆಯ ಮದುವೆ ಮದುವೆ ಬಗ್ಗೆ ಮಾತನಾಡುವುದಿಲ್ಲ ಅಂತ